છે પંડિત કેશવ ભટ્ટાચાર્ય કન્નડદલી પ્રવચન હેરતીને. અસ્મદ ગુરુભ્યો નમઃ. અસ્મદ્દેશિકમ અસ્મદીય પરમાચાર્યાન અશેષાન ગુરુન શ્રીમન લક્ષ્મણ યોગી પુંગવ મહાપૂર્ણ મુનિમ્યામુનમ રામમ પદ્મ વિલોચનમ મુનિવરમ નાથમ શઠદ્વેષણમ સેનેશમ શ્રિયમિંદિરા સહચરમ નારાયણમ સંશ્રયે શ્રીમતે રામાનુજાય નમઃ. શ્રી પરમહંસ પરમરાજકાચાર્ય શ્રી અનંત સ્વામીલ નમસ્કાર માડુતા શ્રી ನರೇಂದ್ರ ಪ್ರಸಾದ್ ಜಿ ಮಹಾರಾಜ್ ಅವರ ಸ್ವಾಮಿಯವರ ಪಾದ ಪದ್ಮಳಿಗೆಗಳೇ ಅನಂತ ನಮಸ್ಕಾರವನ್ನು ಸಮರ್ಪಣೆ ಮಾಡುತ್ತಾ, ಅನೇಕ ಕಾಷಾಯ ದರ್ಶನ ಸ್ವರೂಪರಾಗಿರ್ತಕ್ಕಂಥ ಸಾಧು ಸಂತರಿಗೆ ನಮಸ್ಕಾರ ಮಾಡುತ್ತಾ, ಪ್ರಿಯ ಭಗವದ್ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ. ಕೋಟಿ ಗ್ರಾಮೇಶು ವಿಪ್ರಾಣಾಂ ದ್ವಿಕೋಟೇಶಿ ತಟಾಕಂ ತ್ರಿಕೋಟಿ ಕೂಪ ಸಂಯುಕ್ತಂ ಚತುಷ್ಕೋಟಿ ವನಾಂತರಂ ತಸ್ಮಾತ್ ಪ್ರತಿಷ್ಠಾ ಫಲಂ ಉತ್ತಮಂ. ಶಾಸ್ತ್ರದಲ್ಲಿ 1 ಕೋಟಿ ಬ್ರಾಹ್ಮಣರಿಗೆ ಅಗ್ರಹಾರವನ್ನು ನಿರ್ಮಾಣ ಮಾಡಿದರೆ, 2 ಕೋಟಿ ತಟಾಕ ನಿರ್ಮಾಣ ಮಾಡಿದರೆ, 3 ಕೋಟಿ ಬಾವಿ ನಿರ್ಮಾಣ ಮಾಡಿದರೆ, 4 ಕೋಟಿ ವನಗಳನ್ನು ನಿರ್ಮಾಣ ಮಾಡಿದರೆ ಎಷ್ಟು ಫಲಪ್ರಾಪ್ತಿಯಾಗುತ್ತೋ, ಒಂದು ಸ್ವಾಮಿಯ ದೇವಾಲಯವನ್ನು ಮಂದಿರವನ್ನು ನಿರ್ಮಾಣ ಮಾಡಿದರೆ ಅಷ್ಟು ಫಲಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರ ಉತ್ತಮಂ ದೇವತಾ ಪ್ರತಿಷ್ಠ ಉತ್ತಮಂ ಅಂತ ಹೇಳ್ತಾರೆ. ತದನಂತರ ಇದು ಮಹೋತ್ಸವ, ಪ್ರತಿಷ್ಠಾನೇ ಅಷ್ಟು ಫಲ ಕೊಟ್ಟರೆ, ಉತ್ಸವ ಸಂಸಾರಿಕಂ ದುಃಖಂ ಉತ್ತರಂತಿ ತದದ್ಭುತಿಂ. ಈ ಮನುಷ್ಯನಿಗೆ ದುಃಖ ಇರುತ್ತೆ, ಸಂಸಾರ ದುಃಖ. ಈ ದುಃಖವೆಲ್ಲ ನಿವಾರಣೆ ಆಗಬೇಕಾದ್ರೆ ಈ ಕಲಿಯುಗದಲ್ಲಿ ಏನು ಮಾಡಿದ್ರೂ ಆಗೋದಿಲ್ಲ. ಈ ಇಂತಹ ಉತ್ಸವದಲ್ಲಿ ಪಾಲ್ಗೊಂಡಾಗ ಎಲ್ಲ ದುಃಖವು ನಿರ್ಮೂಲನೆ ಆಗುತ್ತೆ ಅಂತೇಳಿ ಶಾಸ್ತ್ರಗಳು ಹೇಳ್ತಾ ಇದೆ. ತದನಂತರ ಇಲ್ಲಿ ವಿಶೇಷವಾಗಿ ಕಲೌ ಕಲ್ಮಶ ನಾಶನಂ ಜಪತೋ ನಾಸ್ತಿ ಪಾತಕಂ. ನಾವು ಈ ಕಲಿಯುಗದಲ್ಲಿ ನಮ್ಮ ಕಷ್ಟಗಳು ನಿವೃತ್ತಿಯಾಗಬೇಕಾದ್ರೆ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ನಮ್ಮ ದಕ್ಷಿಣ ದೇಶದಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ, ಆದರೆ ಭಗವಂತ ವರ ಕೊಡು ಫಲದೆ ಫಲ ಕೊಡು ಅಂತ ಕೇಳ್ತಾರೆ, ಆದರೆ ಯಾರು ಜಪ ಮಾಡೋದಿಲ್ಲ. ಆದರೆ ಇಲ್ಲಿ ನೋಡಿ, ಎಲ್ಲರೂ ಬರ್ತಾರೆ, ಜಪವನ್ನು ಮಾಡ್ತಾರೆ. ನಮ್ಮಲ್ಲಿ ದೇವಸ್ಥಾನಕ್ಕೆ ಬಂದು ಪಾಪವನ್ನು ತಗೊಂಡೋಗ್ತೀವಿ. ಆದರೆ ಇಲ್ಲಿ ನೀವೆಲ್ಲ ಪಾಪವನ್ನು ಕಳ್ಕೊಂಡು ಭಗವಂತ ಅನುಗ್ರಹ ಪಡೀತಾ ಇದ್ದಾರೆ. ಇದು ನೋಡಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಇದಕ್ಕೆ ಕಾರಣ ಆಚಾರ್ಯರು ಸಂತರು. ಯಾಕಂತೇಳಿದ್ರೆ ಕಾಷಾಯ ದರ್ಶನ ಮಾತ್ರೇಣ, ಆ ಒಬ್ಬ ಕಾಷಾಯ ದಾರಿಯ ಸ್ವಾಮಿಯನ್ನ ದರ್ಶನ ಮಾಡಿದ್ರೆ ಎಷ್ಟೋ ಫಲ. ಇಲ್ಲಿ 1000 ಕಾಷಾಯಿ ಸ್ವಾಮಿಗಳನ್ನು ದರ್ಶನ ಮಾಡಿದ್ರೆ ಅನಂತ ಫಲ. ಅದು ಆಚಾರ್ಯಸ್ಯ ಪ್ರಥಮೋ ಧರ್ಮ ಅಂತ ಹೇಳ್ತಾರೆ. ನಮಗೇನು ಧರ್ಮ? ಆಚಾರ್ಯರು. ಭಗವಂತ ಪ್ರಥಮ ಧರ್ಮ ಅಲ್ಲ, ಆಚಾರ್ಯರು. ನಮಗೆ ಅಲ್ಲಿ ಸ್ವಾಮಿ ಮಹಾರಾಜರು, ಆಚಾರ್ಯರ ಸ್ವಾಮಿ ಅಲ್ಲಿ ವಿಜಯ ಮಾಡಿದ್ದಾರೆ. ಆಚಾರ್ಯರು ನಮ್ಮನ್ನು ಮೊದಲು ಶರಣ ಆಗಬೇಕು, ಆಮೇಲೆ ಭಗವಂತ ಅನುಗ್ರಹ ಸಿಗುತ್ತೆ. ನೀವೆಲ್ಲ ನಮ್ಮಲ್ಲಿ ತುಂಬ ಭಕ್ತರಿದ್ದಾರೆ ದಕ್ಷಿಣಾದಿಯಲ್ಲಿ, ಆದರೆ ಆಚಾರ್ಯರನ್ನ ಶರಣ ಆಗೋದಿಲ್ಲ, ಭಗವಂತನ ಶರಣ ಹೋಗ್ತಾರೆ. ಭಗವಂತನ ಶರಣ ಹೋದರೆ ಕಷ್ಟನೇ ಬರ್ತಕ್ಕಂಥದ್ದು, ಆದರೆ ಸುಖ ಬರೋದಿಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ನೋಡಿದ್ರೆ ನೀವೆಷ್ಟು ಉತ್ತಮರು, ನಿಮಗೆ ಭಕ್ತಿ, ನಿಮ್ಮ ಶ್ರದ್ಧೆ, ಅದೆಲ್ಲ ಆಚಾರ್ಯರ ಅನುಗ್ರಹ, ಸಂತರ ಅನುಗ್ರಹ ಅಂತ ಹೇಳಬಹುದು. ತದನಂತರ ಇನ್ನೂ ವಿಶೇಷ ಅಂದರೆ, ನಮ್ಮ ದಕ್ಷಿಣದಲ್ಲಿ ದೇವರಿಗೆ ಭಕ್ತಿ ಮುಗ್ತಾರೆ, ಆದರೆ ಬ್ರಾಹ್ಮಣರಿಗೆ ಮರ್ಯಾದೆ ಇಲ್ಲ. ಯಾಕಂದರೆ ದೈವಾಧೀನಂ ಜಗತ್ ಸರ್ವಂ ತನ್ ದೈವಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣ ಬ್ರಹ್ಮಣ್ಯಾಧೀನಂ ಬ್ರಾಹ್ಮಣೋ ಮಮ ದೈವತಂ ಅಂತ ಹೇಳಿದ್ರು. ಕೃಷ್ಣ ಪರಮಾತ್ಮನೇ ಬ್ರಾಹ್ಮಣರಿಗೆ ಪಾದ ಸೇವೆಯನ್ನು ಮಾಡಿದ್ದಾರೆ, ನಮೋ ಬ್ರಹ್ಮಣ್ಯ ದೇವ ಅಂತ. ಆದರೆ ನಮ್ಮ ದಕ್ಷಿಣಾದಿಯಲ್ಲಿ ಬ್ರಾಹ್ಮಣರಿಗೆ ಇಲ್ಲ, ಆದರೆ ಇಲ್ಲಿ ಬ್ರಾಹ್ಮಣರಿಗೆ ಅಷ್ಟು ಗೌರವ ಕೊಡ್ತಾ ಇದ್ದಾರೆ. ಯಾಕಂತೇಳಿದ್ರೆ ನಮಗೆ ಆಚಾರ್ಯರು ಬೇಜಾನಿದ್ದಾರೆ, ಆದರೆ ಪಾಲನೆ ಇಲ್ಲ. ಕಾರಣ, ಇಂಥ ಆಚಾರ್ಯರು ಇರೋದ್ರಿಂದ ನೀವು ಸತ್ ಭಕ್ತರು. ನಿಜವಾದ ಸದ್ಭಕ್ತರು ಯಾರಂದ್ರೆ ನೀವು. ಸಮುದ್ರ ದಾಟಿ ಬಂದರೂ ಸಾಮಾನ್ಯವಾಗಿ ನಾವು ಒಂದು ನದಿ ನೋಡಿರ್ತೀವಿ ಅಷ್ಟೇ, ಸಮುದ್ರ ನೋಡಿಲ್ಲ. ಸಮುದ್ರ ಎಷ್ಟು ಸಂತೋಷ ಆಗುತ್ತೆ, ಸಮುದ್ರ ಆಚೆ ಬಂದು ನಿಮ್ಮನ್ನು ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಇಷ್ಟು ಅನುಗ್ರಹ ಕಾರಣ ಅಂದರೆ ಆಚಾರ್ಯರು, ಸಂತರು ಅನುಗ್ರಹ. ಯಾಕಂತೇಳಿದ್ರೆ ಕಾಷಾಯ ದರ್ಶನ ಮಾತ್ರೇನ ಅಂತ ಹೇಳಿದೆ. ಅದಕ್ಕೆ ತದನಂತರ ಆಚಾರ್ಯರ ಒಂದು ಅನುಗ್ರಹ. ಮತ್ತೆ ವಿಶೇಷ ಅಂತ ಹೇಳಿದ್ರೆ ನಮಗೆ ಅಮೂರ್ತಂ ಸುಮೂರ್ತಂಚ ಅಂದರೆ, ಹೋಮದಲ್ಲಿ ಹೋಮ ಹವನಗಳಲ್ಲಿ ದೇವರು ನಮಗೆ ಪ್ರತ್ಯಕ್ಷನ ಆಗೋದಿಲ್ಲ, ಅದು ಅಮೂರ್ತ. ಸುಮೂರ್ತ ಅಂತಂದರೆ ಭಗವಂತ ಪ್ರತಿಷ್ಠಾಪನೆ, ಅವನು ನಿಜವಾದ ಸುಮೂರ್ತ.
ಅದರಲ್ಲಿ ಆರಾಧನಂ ದ್ವಿಧಾ ವಿಷ್ಣು ಅಂತ ಹೇಳ್ತಾರೆ. ಸ್ವಾರ್ಥಂ ಗೃಹಾರ್ಚನೆ ಚೈವ ಪರಾರ್ಥಂ ದೇವತಾರಾಧನಂ. ಎಲ್ಲರೂ ನಮ್ಮ ದೇಶದಲ್ಲಿ ಮನೆಯಲ್ಲಿ ಪೂಜಾ ಪುರಸ್ಕಾರ ಜಾಸ್ತಿ ಮಾಡ್ತಾರೆ, ಅದು ಸ್ವಾರ್ಥ. ಅದಕ್ಕೋಸ್ಕರ ಅದು ಸ್ವಾರ್ಥ ಪ್ರಯೋಜನ ಇಲ್ಲ ನೋಡಿ. ನೀವೆಲ್ಲ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಬಹುದು, ಆದ್ರೆ ಇಲ್ಲಿ ದೇವಾಲಯಕ್ಕೆ ಬಂದು ಇದು ಪರಾರ್ಥ ಜನಂ, ಪರಾರ್ಥ ಲೋಕಕ್ಷೇಮವಾಗಿರಲಿ ಅಂತ. ಎಲ್ಲರೂ ತುಂಬಾ ಜನ ನಮ್ಮ ದೇಶದಲ್ಲಿ ಸ್ವಾರ್ಥಕ್ಕೋಸ್ಕರ ಬರುತ್ತಾ ಇದ್ದಾರೆ, ಆದರೆ ನೀವೆಲ್ಲ ಪರಾರ್ಥಕ್ಕೋಸ್ಕರ ಪರಾರ್ಥ ಜನಂ ದೇವಾಲಯದಲ್ಲಿ ಬಂದು ದೇವಾಲಯದಲ್ಲಿ ಮಾಡ್ತಕ್ಕಂತಹ ಎಲ್ಲಾ ಕಾರ್ಯಗಳು ಪರಾರ್ಥ ಜನ ಲೋಕಕ್ಷೇಮಕ್ಕೆ. ನಮ್ಮ ದೇಶದಲ್ಲಿ ಈಗ ಎಷ್ಟೆಷ್ಟೋ ನಡೀತಾ ಇದೆ, ಅದೆಲ್ಲ ತುಂಬಾ ಅರ್ಧ ದಕ್ಷಿಣಾದಿಯಲ್ಲಿ ಸ್ವಾರ್ಥಕ್ಕೆ ಇದೆ, ಸ್ವಾರ್ಥಂ. ಆದರೆ ನಿಮ್ಮಲ್ಲಿ ಇದನ್ನು ಧರ್ಮ ಹುಟ್ಟಿದ್ದು ದಕ್ಷಿಣಾದಿಯಲ್ಲಿ ಅಂತ ಹೇಳ್ತಾರೆ ನಮ್ಮ ತಮಿಳ್ನಾಡಲ್ಲಿ, ಆದರೆ ಅದನ್ನು ಅಭಿವೃದ್ಧಿ ಮಾಡಿದ್ದು ಉತ್ತರಾದಿಯವರು ಅಂತಿಲ್ಲ. ಅದರಲ್ಲಿ ವಿಶೇಷವಾಗಿ ನೀವು ಗುಜರಾತಿಗಳು ಅದು ದೊಡ್ಡ ವಿಶೇಷ ಅಂತ ನನಗೆ ತುಂಬ ಸಂತೋಷ, ಹೆಮ್ಮೆ ಆಗ್ತಾ ಇದೆ. ನಾನು ಮೊದಲು ಸರ ದೇಶ ಬಿಟ್ಟು ಬಂದಿರೋದು ನಾನು, ಯಾಕಂದ್ರೆ ರಾಮಾನುಜರು ಕಳಿಸ್ಕೊಟ್ಟಿರ್ತಕ್ಕ ನಾನು ಬಂದಿಲ್ಲ, ರಾಮಪ್ರಿಯ ಸ್ವಾಮಿಯವರು ಕಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಅರ್ಚಕಸ್ಯ ಪ್ರಭಾವೇನ ಅಂತ ಹೇಳ್ತಾರೆ, ಅವರು ರಾಮಾನುಜರು ಅರ್ಚಕರು, ಅವರು ನನ್ನ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ರಾಮಾನುಜರು ಕಳಿಸ್ಕೊಟ್ಟಿದ್ರು ನೋಡ್ಲಿ ಅಂತ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಎಲ್ಲ ವೈಭವನ ನೋಡ್ತಾ ಇದ್ರೆ. ತದನಂತರ ಏನಂತ ಹೇಳಿದ್ರೆ ಮಹಾವಿಷ್ಣುವಿಗಿಂತ ಆಚಾರ್ಯ ಅನುಗ್ರಹ, ಅದಕ್ಕೋಸ್ಕರ ನೀವೆಲ್ಲ ಪರಾರ್ಥದಲ್ಲಿ ಇದ್ದೀರಿ, ಅದಕ್ಕೋಸ್ಕರ ನಿಮಗೆ ದೇವರು ನಿಮಗೆ ಒಳ್ಳೆ ಜ್ಞಾನ ಬಲ ವೀರ್ಯ ಐಶ್ವರ್ಯವನ್ನು ಕೊಟ್ಟು ಭಗವಂತ ಮೋಕ್ಷವನ್ನು ಕೊಟ್ಟು. ಯಾಕಂದ್ರೆ ಮೋಕ್ಷಮಿಚ್ಛೇ ಜನಾರ್ದನ, ಎಷ್ಟೋ ದೇವತೆಗಳಿದ್ದಾರೆ, ಸಕಲ ದೇವರ್ತಿದ್ದಾರೆ, ಅವರೆಲ್ಲ ನಮಸ್ಕಾರ ಮಾಡ್ತಾರೆ. ಮೋಕ್ಷಮಿಚ್ಛೇ ಜನಾರ್ದನ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚದೆ, ಎಷ್ಟೋ ದೇವರಿದ್ದಾರೆ, ಕೋಟ್ಯಾದಿ ದೇವತೆಗಳಿದ್ದಾರೆ, ಆದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಫಲವನ್ನು ಕೊಟ್ಟರೆ ಮೋಕ್ಷಮಿತ್ಯೇ ಜನಾರ್ದನ. ಮೋಕ್ಷವನ್ನು ನಾವು ಏನಕ್ಕೋಸ್ಕರ ಈ ಜನ್ಮ ಮನುಷ್ಯ ಧರ್ಮ ಅರ್ಥ ಕಾಮ್ಯದಿಂದ ಜೀವನ ಮಾಡಿ ಮೋಕ್ಷವನ್ನು ಪಡೆಯೋಕ್ಕೋಸ್ಕರ ನಾವೆಲ್ಲ ಶಿಖಾ ಬಿಡಬೇಕು ಅಂತ ಹೇಳಿದ್ರೆ, ಶಿಖಾ ಬಂದ್ಬಿಟ್ಟು ಇಲ್ಲಿ ಪುರುಷ ಏನು ಮೋಕ್ಷ ಬ್ರಹ್ಮರಂಧ್ರ ಅಂತಿರುತ್ತೆ, ಇಲ್ಲಿಂದ ನಮ್ಮ ಪ್ರಾಣ ವೈಕುಂಠಕ್ಕೆ ಹೋಗಬೇಕು. ಅದಕ್ಕೋಸ್ಕರ ನಮ್ಮಲ್ಲೆಲ್ಲ ಪಂಡಿತರೆಲ್ಲ ಇದ್ದಾರೆ, ಬರೀ ಕ್ರಾಫಲ್ ಇರ್ತಾರೆ. ಶಿಖಾ ಏನಕ್ಕೆ ಸ್ವರೂಪ ಅಂತೇಳಿದ್ರೆ ಮೋಕ್ಷಗಾಮಿಗಳು. ನಮ್ಮಲ್ಲಿ ಸಾಮಾನ್ಯವಾಗಿ ಅರ್ಚಕರಿಗೆ ಶಿಖಾ ಇರೋದಿಲ್ಲ, ಪಂಡಿತರಿಗೆ ಶಿಖಾ ಇರೋದಿಲ್ಲ, ನಿಮ್ಮಲ್ಲಿ ನೋಡಿ ಭಕ್ತರಿಗೆ ಶಿಖಾ ಇದೆ. ಅಂದ್ರೆ ನೀವೆಲ್ಲ ಮೋಕ್ಷಾರ್ಥಿಗಳು, ಏನು ಮೋಕ್ಷಕ್ಕೋಸ್ಕರ ನೀವು ಜನ್ಮವನ್ನು ತಾಳೆ. ಕಾರಣ ಏನಂತ ಹೇಳಿದ್ರೆ ಇದೆಲ್ಲ ನಿಮ್ಮ ಜ್ಞಾನ ಯಾರು ನೀಡಿದ್ದೆ ಅಂದ್ರೆ ಸತ್ಪುರು ಆಚಾರ್ಯರು ಮತ್ತು ಸಂತರು ನಿಮಗೆ ಆ ಜ್ಞಾನವನ್ನು ನೀಡಿದೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ಆಚಾರ್ಯ ನಿಷ್ಠೆ ಸಂತರ ಮೇಲೆ ಏನು ದರ್ಶನ ನಮಗೆ ಇಷ್ಟು. ನೀವು ಕೂತಿ ಆ ಸಂತರನ ದರ್ಶನ ಮಾಡಬೇಕಾದ್ರೆ ನಿಮ್ಮಲ್ಲಿ ಎಷ್ಟು ಸಹನ ಶಕ್ತಿ ಇದೆ, ಅದಕ್ಕೆಲ್ಲ ಕಾರಣ ಆಚಾರ್ಯರು. ಅದಕ್ಕೋಸ್ಕರ ನಾನು ದಕ್ಷಿಣದಿಂದ ಬಂದಿದ್ದೀನಿ, ನಮಗೆ ತುಂಬ ತುಂಬ ಎಷ್ಟು ಸಂತೋಷ ಅಂತ ಹೇಳಿದ್ರೆ ಈ ಸಂತೋಷಕ್ಕೆ ಒಂದು ಕೊನೆ ಇಲ್ಲ. ಸಮುದ್ರ ಅನಂತ, ಎಷ್ಟು ಸಮುದ್ರ ಎಷ್ಟು ಅಗಲವಾಗಿದೆಯೋ ನಮ್ಮ ಸಂತೋಷಕ್ಕೂ ಅಷ್ಟು ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ರಿಗೂ ಧನ್ಯವಾದ ಸಮರ್ಪಣೆ ಮಾಡಿ ನನ್ನ ಕಿಂಚಿತ್ ವಿಷಯವನ್ನು ಸಮಾಪ್ತಿ ಮಾಡ್ತಾ ಇದ್ದೀನಿ.